ಒಂದು ನಿಮಿಷ ನಾನು ಅದನ್ನ ಮಾಸ್ತಿ ಅದೊಂದು ಚಿಕ್ಕ ಹಂಗೆ ಅಡಿಷನ್ ಹೇಳ್ಬಿಡ್ತೀನಿ. ರೈಟಿಂಗ್ ಡೈಲಾಗ್ಸ್ ಸ್ಲ್ಯಾಂಗ್ ಅಂತ ಬಂದಿದ್ದಕ್ಕೋಸ್ಕರ ಮಾಸ್ತಿಯವರು ಎಷ್ಟು ಅದ್ಭುತವಾದ ಡೈಲಾಗ್ ವರ್ಷನ್ ಬರೆದು, ಒಂದೇನು ಅಂತಂದ್ರೆ ನಾವು ಕೂಡ ಮಾಸ್ತಿಯವರಿಗೆ ಇದು ಟಾರ್ಚರ್ ಅನ್ಸೋ ರೇಂಜ್ ತನಕನೂ ಪುಷ್ ಮಾಡಿದ್ದೀನಿ ನಾನು ಮಾಸ್ತಿಗೆ. ಯಾಕಂತಂದ್ರೆ ನನಗೆ ಗೊತ್ತಿತ್ತು ಪೊಟೆನ್ಷಿಯಲ್ ಮಾಸ್ತಿ ಇನ್ನೂ ಚೆನ್ನಾಗಿ ಬರೀತಾರೆ ಅಂತ ಅಂದ್ಬಿಟ್ಟು. ಸೊ ಮಾಸ್ತಿ ಒಂದ್ಸರಿ ಬಂದು ಅವ್ರಿಗೆ ಮಾಸ್ತಿಗೆ ಹೆಂಗ್ ಅಭ್ಯಾಸ ಆಗಿದೆ ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ಪ್ರೀವಿಯಸ್ ಪಿಚ್ಚರ್ ಹಂಗೆ ಅಭ್ಯಾಸ ಆಗಿದ್ದೀನಿ. ಒಂದ್ ರೀಡಿಂಗ್ ಕೊಟ್ಟರೆ ಸರ್ ಚೆನ್ನಾಗಿದೆ ಸರ್ ಇದು, ಓಕೆ ಸರ್ ಅಂತಾರೆ ಮಾಸ್ತಿ ಅವರ್ ಹೇಳೋದು. ನಾನು ಜಡೇಶ್ ಫಸ್ಟ್ ಹ್ಞೂ ಅಂತ ಕಳಿಸ್ಬಿಡೋದು ಅವ್ರನ್ನ, ಆಮೇಲೆ ನಾವಿಬ್ರು ಕೂತ್ಕೊಂಡು ಜಡೇಶ್ ಇದು ಓಕೆ, ಇದು ಓಕೆ ಇಲ್ಲ, ಇದು ಓಕೆ ಓಕೆ ಇಲ್ಲ, ಮಾಸ್ತಿಗೆ ಹೇಳಿ ಅಂತ ತಕ್ಷಣ ಮತ್ತೆ ಏನ್ ಸರ್ ಮತ್ತೆ ಫೋನ್ ಮಾಡ್ತಾ ಇದ್ದೀರಾ, ಬರ್ದಿದ್ದೀನಿಲ್ಲ ಸರ್, ಇದಕ್ಕಿಂತ ಇನ್ನೇನ್ ಸರ್ ಬರೆಯೋದು, ಇದಕ್ಕಿಂತ ಇನ್ನೇನ್ ಡೈಲಾಗ್ ಸರ್ ಅಂತ. ಬನ್ನಿ ಮಾಸ್ತಿ ಒಂದ್ಸರಿ ಕೂತ್ಕೊಳ್ಳೋಣ ಅಂತ. ಅಂದ್ರೆ ಮೋಟಿವೇಟ್ ಮಾಡಿ 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 ನನಗೆ ಒಂದು ಮಾಸ್ತಿದ್ ವೀಕ್ನೆಸ್ ಗೊತ್ತಿತ್ತು ಏನು ಅಂದ್ರೆ, ದರ್ಶನ್ ಸರ್ ಫಸ್ಟ್ ಟೈಮ್ ಬರಿತಾ ಇದ್ದೀನಿ ನಾನು, ಬೆಸ್ಟ್ ಬರಿಬೇಕು ಅಂತ ಮಾಸ್ತಿ ಫಿಕ್ಸ್ ಆಗ್ಬಿಟ್ಟಿದ್ರು, ಅದು ನನಗೆ ಗೊತ್ತಿತ್ತು. ಅದು ಸೊ ಅದು ನನಗೆ ಗೊತ್ತಿತ್ತು, ಇದನ್ನ ಹೆಂಗಾರ ಮಾಡಿ ಎಷ್ಟಾಗುತ್ತೆ ಈ ಕಬ್ಬಿನ ತರ ಹಿಡ್ಕೊಂಡ್ಬಿಡ್ಬೇಕು ನಾನು ಅಂತ. ನೋಡಿ ಯೋಚನೆ ಮಾಡಿ, ಮಾಸ್ ಬಾಯಲ್ಲಿ ಬರ್ತಾ ಡೈಲಾಗಿದ್ದು ಮಾಸ್ತಿಗಾರು, ಸರ್ ಎಲ್ಲಾ ಸೀನ್ ಪಂಚಲ್ ಆಗುತ್ತಲ್ಲ ಸರ್, ಜನ ಮತ್ತೆ ಎಲ್ಲಾ ಸೀನ್ ಪಂಚಲ್ ಆಗಿಡ್ತಾರೆ ಅಂತ ಅನ್ಕೋತಾರೆ. ನೀವು ಬರೀ ಮಾಸ್ತಿಗಾರು ದರ್ಶನ್ ಸರ್ ಹೇಳಿದಾಗ ನಮ್ಗೆ ಅನ್ಸೋದು ಚೆನ್ನಾಗಿ ಅನ್ಸುತ್ತೆ ಅಂತ ಹೇಳಿ 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 ಬರ್ಸಿದ್ದು ಒಂದು. ಸೊ ಅದು ಎಷ್ಟು ಡ್ರಾಫ್ಟ್ ಬರೆದು ಗೊತ್ತಿಲ್ಲ, ಅಟ್ಮೋಸ್ಟ್ ರಾತ್ರಿ ಒಂದೊಂದು ಗಂಟೆಗೆಲ್ಲ ಫೋನ್ ಮಾಡಿ ಮಾಸ್ತಿ ಹತ್ರ ನಾನು ಕರೆಕ್ಷನ್ಸ್ ತಗೊಂಡು ಬರ್ದಿದ್ದೀವಿ. ಎಸ್ಪೆಷಲಿ ಒಂದು ಮೂರು ಸೀನು ಇವತ್ತು ಯಾವ್ದು ಮಾತಾಡ್ತಾ ಇದ್ದೀವಿ, ಒಂದು ಕ್ಲೈಮ್ಯಾಕ್ಸ್ ಸೀನ್ ಆಗಿರ್ಬೋದು, ಎರಡನೇದು ದರ್ಶನ್ ಸರ್ ಊಟ ಮಾಡ್ತಾ ಮಾಡೋದು ಒಂದು ಸೀನ್ ಆಗಿರ್ಬೋದು, ಈ ತರದ ಒಂದು ಮೂರು ಸೀನು ಯಾವ್ದು ಇವತ್ತು ರೈತರ ಸೀನು ಡೈಲಾಗ್ಸ್ ಬಗ್ಗೆ ಮಾತಾಡ್ತೀರಲ್ಲ, ಅದೇ ಮಾಸ್ತಿಯವ್ರಿಗೆ ಹೈಯೆಸ್ಟ್ ಟಾರ್ಚರ್ ಕೊಟ್ಟಿದ್ದು ನಾವು. ಒಂದು 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 10-10 ವರ್ಷ ಬರ್ದಿರ್ಬೋದು ಅವರು, ಒಂದೊಂದು ಲೈನ್ ಪಿಕ್ ಮಾಡಿ ಪಿಕ್ ಅಂದ್ರೆ ನಮ್ಮ ಟೆಕ್ನಿಷಿಯನ್ಸ್ಗೆ ನಾವೇ ಒಂಚೂರು ಎನ್ಕರೇಜ್ ಮಾಡಿದಾಗ ಅದಾಗುತ್ತೆ ಅನ್ನೋದು ಒಂದು. ಆ್ಯಂಡ್ ಸ್ಲ್ಯಾಂಗ್ ಬಗ್ಗೆ ಬಂದಾಗ ಸರ್ ಮಾಸ್ತಿಯವ್ರು ನಂಗೆ ಓಪನ್ ಆಗಿ ಹೇಳಿದ್ರು, ಸರ್ ನೀವು ಮಂಡ್ಯ ಮೈಸೂರು ಕಡೆ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸಿನಿಮಾ ಮಾಡ್ತಾ ಇದ್ದೀರಾ, ಸೊ ಆ ಸ್ಲ್ಯಾಂಗ್ ಬರಬೇಕು ಸರ್, ನಂದು ಎಕ್ಸಾಕ್ಟ್ ಅದು ಬರುತ್ತೋ ಇಲ್ಲೋ ಗೊತ್ತಿಲ್ಲ ಅಂತಂದಾಗ ನಾವು ಮಾಸ್ತಿ ಸರ್ ಮತ್ತೆ ಪ್ರೊಡ್ಯೂಸರ್ ಹತ್ರ ಡಿಸ್ಕಸ್ ಮಾಡಿ ಇಡೀ ಸ್ಕ್ರಿಪ್ಟನ್ನ ಸರ್ ನಾವು ಓನ್ಲಿ ಲ್ಯಾಂಗ್ವೇಜ್ ಆ ಭಾಷೆ ಮಾತ್ರ ಅಳವಡಿಸೋದಕ್ಕೆ ಬಿ ಎ ಮಧು ಸರ್ ನಮ್ಮ ಡೈಲಾಗ್ ರೈಟರ್, ನಿಮಗೆಲ್ಲ ಗೊತ್ತಿರ್ಬೋದು ಸೀನಿಯರ್ ಡೈಲಾಗ್ ರೈಟರ್ ಅವರು, 80s 90s ಎಲ್ಲ ಅದ್ಭುತವಾದ ಸಿನಿಮಾಗಳು, ಶ್ರುತಿ ಮೇಡಮ್ ಅವ್ರದ್ದು ಹಲವಾರು ಸಿನಿಮಾಗಳನ್ನ ಅವಾಗ ಡೈಲಾಗ್ ರೈಟಿಂಗ್ ಮಾಡಿದ್ರು, ಮಹೇಂದ್ರ ಸರ್ ಫಿಲಮ್ಸ್ ಆಗಿರ್ಲಿ ಅಥವಾ ಎಸ್ ನಾಯ್ಡು ಸರ್ ಅವ್ರ ಫಿಲಮ್ಗಳಿಗೆಲ್ಲ. ಸೊ ಅವರು ಮೈಸೂರು ಪ್ರಾಂತ್ಯದವ್ರು, ಅವ್ರಿಗೆ ಇದ್ರ ಬಗ್ಗೆ ಹೋಲ್ಡ್ ಇದೆ ಅಂದ್ಬಿಟ್ಟು ನಾವು ಅವರಿಗೆ ಸರ್ ಡೈಲಾಗ್ಸ್ ಏನು ಚೇಂಜ್ ಆಗತ್ತೆ ಬೇಡ, ಬಟ್ ಆ ಭಾಷೆ ಮಾತ್ರ ಅಲ್ಲಿದ್ದು ಸೌಂಡ್ ಆಗ್ಬೇಕು ಅಂದಿದ್ದಕ್ಕೆ ಇಡೀ ಒಂದು ವರ್ಷನ ಅವ್ರು ಬರ್ಕೊಟ್ರು. ಸೊ ಈ ಸ್ಲ್ಯಾಂಗ್ ಏನಿದೆ, ಸೊ ಆ ಮಧು ಸರ್ ಬರೆದಂತ ಸ್ಲ್ಯಾಂಗ್ ಸರ್.